ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಫುಡ್ ಜಂಕ್ಷನ್. ಇವತ್ತಿನ ವಿಡಿಯೋದಲ್ಲಿ ಚಪಾತಿ ಪೂರಿಗೆ ಕಾಂಬಿನೇಷನ್ ಆಗಿರೋ ರುಚಿಕರವಾದ ತೊಗರಿಕಾಳು ಮತ್ತು ಆಲೂಗಡ್ಡೆಯ ಒಂದು ಗ್ರೇವಿಯನ್ನು ನೋಡೋಣ. ಇನ್ನೂ ಹೆಚ್ಚಿನ ರೆಸಿಪೀಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಗ್ರೇವಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ತೊಗರಿಕಾಳು ಒಂದು ಅರ್ಧ ಕೆ ಜಿ ಆಗೋಷ್ಟು, ಒಂದು 5 ಆಲೂಗಡ್ಡೆ ಮೀಡಿಯಮ್ ಸೈಜು, ಒಂದು 4 ಟೊಮ್ಯಾಟೊ, 2 ಈರುಳ್ಳಿ, 1/2 ಸಾಂಬಾರು ಹುಡಿ ಅಥವಾ ಚಿಕನ್ ಮಸಾಲವನ್ನು ಬಳಸ್ಬೋದು, ಅರಿಶಿಣ, ತೆಂಗಿನ ತುರಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಒಗ್ಗರಣೆಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1/2 ಸ್ಪೂನು, ಮಿಕ್ಸಿ ಜಾರಿಗೆ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಕಾಯಿತುರಿ, ಈರುಳ್ಳಿ, ಟೊಮ್ಯಾಟೊ ಇದಿಷ್ಟನ್ನು ರುಬ್ಕೊಳ್ಳೋಣ. ಕುಕ್ಕರನ್ನು ಬಿಸಿ ಮಾಡಿಕೊಂಡು 2 ಸ್ಪೂನು ಆಯಿಲ್ ಹಾಕಿ ಸಾಸಿವೆನ ಹಾಕಿ 1 ಸ್ಪೂನು ಸಾಸಿವೆ ಸಿಡಿಬೇಕು. ಸಿಡಿತಾ ಇದೆ. ಕಡಲೆಬೇಳೆ ಉದ್ದಿನ ಬೇಳೆನ ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ, ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೊಳ್ಳಿ. ಈರುಳ್ಳಿ ಈಗ ಕೆಂಪಾಗಿದೆ. ಕಾಳನ್ನು ಸೇರಿಸ್ಕೊಳ್ಳಿ. ತೊಗರಿಕಾಳು ಹಸಿ ವಾಸನೆ ಹೋಗೋವರೆಗೂ 1-5 ನಿಮಿಷ ಹುರ್ಕೊಳ್ಳಿ. ಈಗ ಆಲೂಗಡ್ಡೆನ ಸೇರಿಸ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1-2 ಸ್ಪೂನು ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ ಮಸಾಲ 1-2 ಸ್ಪೂನು ಸೇರಿಸ್ಕೊಳ್ಳಿ. ನಾವಿದು ಮನೇಲೆ ಮಾಡಿಟ್ಕೊಂಡಿರೋಂಥ ಮಸಾಲೆ, ನೀವು ಚಿಕನ್ ಮಸಾಲನೇ ಸೇರಿಸ್ಕೊಳ್ಬೋದು. ಉಪ್ಪು ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡಿ. ಹಾಗೆ ರುಬ್ಬಿಟ್ಕೊಂಡ ಮಸಾಲೆಯನ್ನು ಸೇರಿಸ್ಕೊಳ್ಳಿ. ಮಸಾಲೆ ರುಬ್ಬಿದ ಜಾರಿಗೆ ಒಂದು ಸ್ವಲ್ಪ ನೀರಾಕಿ ಅದನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ಪೂನು ಅರಿಶಿಣವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕುಕ್ಕರನ್ನು ಕ್ಲೋಸ್ ಮಾಡೋಣ. 1 ವಿಶಿಲ್ ಆಗಬೇಕು. 1 ವಿಶಿಲ್ ನಂತರ ರುಚಿಕರವಾದ ತೊಗರಿಕಾಳು ಮತ್ತು ಆಲೂಗಡ್ಡೆಯ ಗ್ರೇವಿ ರೆಡಿಯಾಗಿದೆ. ಚಪಾತಿ ಪೂರಿಗೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.